ನಮಸ್ಕಾರ ಸುದ್ದಿ ಮೃದಂಗ ರೌಂಡಪ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಗ್ರಾಮ ಪಂಚಾಯಿತಿಯ ಚುನಾವಣೆ ಮುಕ್ತಾಯವಾಗಿದೆ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಿದೆ ಎನ್ನುವಂಥ ಮಾಹಿತಿ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ಹೇಳಿದ್ರೆ ಏನು ನಂಬರ್ ಒನ್ ಮಂತ್ರಿ ಅಂತ ಹೇಳಿ ಸ್ಥಾನವನ್ನು ಪಡೆದಿರ್ತಕ್ಕಂತಹ ಎಸ್ ಟಿ ಸೋಮಶೇಖರ್ ಅವರು ಮೈಸೂರಿನ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯದ ಸಹಕಾರ ಸಚಿವರು ಯಶವಂತಪುರ ಕ್ಷೇತ್ರದ ಶಾಸಕರು ಇವರು ಭಾರತೀಯ ಜನತಾ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ತಮ್ಮ ಹಿಡಿತವನ್ನು ಅತಿ ಹೆಚ್ಚು ಸಾಧಿಸಲು ಹೊರಟಿದ್ದಾರೆ ಈಗಾಗಲೇ ಸಾಧಿಸಿದ್ದಾರೆ ಎನ್ನುವಂಥ ಮಾಹಿತಿ ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತ ಹೇಳಿದ್ರೆ ವಲಸಿಗರು ಮೂಲ ಅನ್ನುವಂತಹ ಭೇದ ಭಾವ ನಡೆಯುತ್ತಿರುವ ಸಂದರ್ಭದೊಳಗೆ ಒಂದಷ್ಟು ಅಸಮಾಧಾನ ಇರುವ ಸಂದರ್ಭಗಳಿಗೆ ಮೂಲ ಬಿ ಜೆ ಪಿಗರಿಗಿಂತ ಎಸ್ ಟಿ ಸೋಮಶೇಖರ್ ಅವರು ಪರಿಪೂರ್ಣವಾಗಿ ಬಿ ಜೆ ಪಿಯವರಾಗಿ ಒಂದು ರೀತಿಯ ರಾಷ್ಟ್ರೀಯ ಸ್ವಯಂ ಸೇವಕದ ಸ್ವಯಂ ಸೇವಕರ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕವಾಗಿ ಪ್ರತಿಯೊಬ್ಬ ಪದಾಧಿಕಾರಿಗಳ ರಾಜ್ಯಾಧ್ಯಕ್ಷರ ಸಂಘದ ಪ್ರಮುಖರ ಗಮನವನ್ನು ಸೆಳೆದಿದ್ದಾರೆ ಅವರಿಗೆ ಅತ್ಯಂತ ಇಷ್ಟವಾಗುವ ರೀತಿಯೊಳಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತ ಯಾಕೆ ಯಾಕೆಂಥೇಳೆ ಯಶವಂತಪುರ ಕ್ಷೇತ್ರದೊಳಗೆ ಹದಿನೇಳು ಪಂಚಾಯಿತಿ ಒಂದು ಪಂಚಾಯಿತಿ ಚುನಾವಣೆ ಆಗಬೇಕು ಹದಿನಾರರಲ್ಲಿ ಹದಿನೈದು ಪಂಚಾಯಿತಿನ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಅನ್ನುವಷ್ಟರ ಮಟ್ಟಿಗೆ ಅವರನ್ನು ಗೆಲ್ಲಿಸ್ಕೊಂಡಿರ್ತಕ್ಕಂಥದ್ದು ಅದೊಂದು ಪ್ಲಸ್ ಪಾಯಿಂಟ್ ಅಂದರೆ ಮೈಸೂರಿನ ಉಸ್ತುವಾರಿ ಸಚಿವರಾಗಿ ಮೈಸೂರು ಭಾಗದೊಳಗೆ ಬಿ ಜೆ ಪಿಗೆ ಸಿಗದಿರುವ ಒಂದಷ್ಟು ಬೆಂಬಲವನ್ನು ಇವರು ಉಸ್ತುವಾರಿ ಸಚಿವರಾದ ಮೇಲೆ ಅತಿ ಹೆಚ್ಚು ಬೆಂಬಲವನ್ನು ಪಡೆದುಕೊಂಡು ಅಲ್ಲಿಯೂ ಕೂಡ ಅತಿ ಹೆಚ್ಚಿನ ಒಳಗೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಮೈಸೂರಿನಲ್ಲೂ ಕೂಡ ನೆಲೆಯನ್ನು ಕಂಡುಕೊಂಡು ಯಶವಂತಪುರದಲ್ಲಿ ನೆಲೆಯನ್ನು ಕಂಡುಕೊಂಡು ಬಿ ಜೆ ಪಿಯೊಳಗೆ ಪರಿಪೂರ್ಣವಾಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸತಕ್ಕಂಥ ಸೋಮಶೇಖರ್ ಅವರು ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯೊಳಗೆ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮದೊಳಗೆ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಚರ್ಚೆಗಳಾಗ್ತಾಯಿದೆ ಈ ಚರ್ಚೆಗಳ ಮಧ್ಯದಲ್ಲಿ ಇನ್ನೂ ಒಂದಷ್ಟು ವಿಷಯಗಳು ಬರ್ತಾ ಇದೆ ಏನು ಅಂತಂದರೆ ಹೊಸ ವರ್ಷದ ಸಂದರ್ಭದೊಳಗೆ ಬಹುತೇಕವಾಗಿ ಮತ್ತೆ ಬದಲಾಗಬಹುದಾದಂತಹ ಒಂದಷ್ಟು ಖಾತೆಗಳ ಮಧ್ಯೊಳಗೆ ಸೋಮಶೇಖರ್ ಅವರಿಗೆ ಯಾವುದಾದರೂ ಬಲವಾಗಿರ್ತಕ್ಕಂಥ ಖಾತೆಯನ್ನು ಕೊಡಬಹುದಾ ಗೃಹ ಖಾತೆಯಂತಹ ಒಂದು ಪ್ರಬಲ ಖಾತೆಯನ್ನು ಕೊಡಬಹುದೇನೋ ಅನ್ನುವಂತಹ ಮಾತುಕತೆಗಳು ಒಳಗಿಂದ ಒಳಗೆ ನಡೀತಾ ಇದೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳೊಳಗೆ ಸೋಮಶೇಖರವರು ಇನ್ನೂ ಅಗ್ರಗಣ್ಯ ಸ್ಥಾನದತ್ತ ಅವರನ್ನ ಕೊಂಡೊಯ್ಯುವಂತಹ ಎಲ್ಲ ಲಕ್ಷಣಗಳಿದೆ ಎನ್ನುವಂತಹ ಚರ್ಚೆ ಯಾಕೆ ಅಂತಂದರೆ ಒಕ್ಕಲಿಗ ಸಮುದಾಯದೊಳಗೆ ಪ್ರಬಲವಾಗಿರ್ತಕ್ಕಂಥ ಒಕ್ಕಲಿಗರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರೂ ಕೂಡ ಏನು ಅಶೋಕ್ರವರಿದ್ದರು ಅವ್ರನ್ನ ಒಂದು ಕಡೆ ಇಟ್ಕೊಂಡಿರ್ತಕ್ಕಂಥದ್ದು ಈಗ ಡಿ ಸಿ ಎಮ್ ಆಗಿರ್ತಕ್ಕಂಥ ಅಶ್ವಥ್ ಅವರನ್ನ ಬೇರೆ ಉದ್ದೇಶದಿಂದ ಡಿ ಸಿ ಎಮ್ ಮಾಡಿದ್ರು ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಸಂಘಟನೆಗೆ ಪರಿಪೂರ್ಣವಾಗಿರ್ತಕ್ಕಂಥ ಬೆಂಬಲ ಸಿಕ್ಕಿಲ್ಲ ಅಂತಕ್ಕಂಥದ್ದು ಈ ಎಲ್ಲವನ್ನು ಗಮನಿಸಿದಾಗ ಅದೇ ಒಕ್ಕಲಿಗ ಜನಾಂಗಕ್ಕೆ ಸೇರಿದಂತಹ ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡು ಸಂಘಟನೆ ಸರ್ಕಾರದ ಯೋಜನೆಗಳನ್ನು ಜನತೆಗೆ ತಲುಪಿಸುವಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಚಟುವಟಿಕೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೇ ಪ್ರವಾಸವನ್ನು ಅವರು ಮಾಡಿದರೂ ಕೂಡ ಅಲ್ಲಿರುವಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯ ಹಿರಿಯ ಸಂಘದ ಸ್ವಯಂ ಸೇವಕರನ್ನು ಭೇಟಿ ಮಾಡುವಂತಹ ಪರಿಪಾಠವನ್ನು ರೂಢಿಸಿಕೊಂಡು ಪೂರ್ಣ ಪ್ರಮಾಣದೊಳಗೆ ಬಿ ಜೆ ಪಿಗರಾಗಿರ್ತಕ್ಕಂಥದ್ದು ಸೋಮಶೇಖರ್ ಅವರಿಗೆ ಪ್ಲಸ್ ಪಾಯಿಂಟಾಗಿ ಮುಂದಿನ ದಿನಗಳಲ್ಲಿ ಪಕ್ಷದೊಳಗೆ ಸರ್ಕಾರಗೆ ಅತ್ಯುನ್ನತ ಹುದ್ದೆಯನ್ನು ಪಡೆಯುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ಏನು ಮೂಲ ಬಿ ಜೆ ಪಿಯ ಒಕ್ಕಲಿಗರು ಹಿಂದಕ್ಕೆ ಸರಿಯುವಂಥ ಸಾಧ್ಯತೆಗಳು ಹೆಚ್ಚು ಅನ್ನುವಂಥದ್ದು ಅನೇಕ ಮಾಹಿತಿಗಳು ನೀಡಿದೆ ಇಂತಹ ಸಂದೊಳಗೆ ಯಶವಂತಪುರ ಕ್ಷೇತ್ರದ ಶಾಸಕರು ಸಹಕಾರ ಸಚಿವರು ಮೈಸೂರನ್ನು ಗೆಲ್ಲಿಸ್ಕೊಂಡಿರ್ತಕ್ಕಂಥವ್ರು ಈ ಎಲ್ಲವನ್ನು ಒಟ್ಟಿಗೆ ಇಟ್ಟುಕೊಂಡು ಬಿ ಜೆ ಪಿಯೊಳಗೆ ತಮ್ಮದೇ ಆಗಿರತಕ್ಕಂಥ ಹಿಡಿತವನ್ನು ಸಾಧಿಸೋರ ಮೂಲಕವಾಗಿ ಅತ್ಯುನ್ನತ ಹುದ್ದೆಗೆ ಕೆಲವೇ ದಿವಸಗಳು ಹೋಗುವಂಥ ಸಾಧ್ಯತೆಗಳಿದೆ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದ್ ಇವತ್ತಿಗೆ ಸೋಮಶೇಖರ್ ಅವರ ಮುಂದಿನ ದಿನಗಳೊಳಗೆ ಮುಂದಿನ ಭವಿಷ್ಯದೊಳಗೆ ಸಾಕಷ್ಟು ಪ್ರಮಾಣದ ಬದಲಾವಣೆ ಆಗುತ್ತೆ ಎನ್ನುವಂಥ ವಿಷಯವನ್ನು ಇವತ್ತಿನ ರೌಂಡಪ್ಪಲ್ಲಿ ಮುಗಿಸ್ತಾ ಇದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ರೌಂಡಪ್ಪ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ನಮಸ್ಕಾರ